ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಬೇರೆ ಬೇರೆ ವಿಧವಾದಂತಹ ಉಪ್ಪಿನಕಾಯಿಗಳನ್ನು ಮಾಡಿ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆ ಹಣ್ಣಿನಿಂದ ಮಾಡುವಂತಹ ಉಪ್ಪಿನಕಾಯಿ, ಹಾಗೆಯೇ ಇದಕ್ಕೆ ಹಾಕುವಂತಹ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ನೀವು ಕೂಡ ಈ ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಉಪ್ಪಿನಕಾಯಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು 25-30 ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಇಲ್ಲಿ KG ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ನಾನು ಮೀಡಿಯಮ್ಮಿಂದ ದೊಡ್ಡ ಗಾತ್ರದ ನಿಂಬೆ ಹಣ್ಣುಗಳು ಒಂದು 25-30 ಬೇಕು. ಇದನ್ನು ಫಸ್ಟಿಗೆ ನಾವು ನೀಟಾಗಿ ಚೆನ್ನಾಗಿರುವಂತಹ ನೀರಲ್ಲಿ ಒಂದ್ಸಲ ತೊಳ್ಕೋಬೇಕು. ಈ ಥರ ತೊಳ್ಕೊಂಡು ಆದಮೇಲೆ ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒರೆಸಬೇಕು. ಆ ನೀರಿನ ಪಸೆ ಇರಬಾರ್ದು, ಯಾಕಂದರೆ ನಾವು ತಣ್ಣಗಿರುವಂತಹ ನೀರಲ್ಲಿ ಅದನ್ನು ತೊಳೆದಿರ್ತೀವಿ. ಸೊ ಇವಾಗ ಅದರದ್ದು ನೀರಿನ ಪಸೆ ಎಲ್ಲ ನೀಟಾಗಿ ನಾನು ಒಂದು ಟವೆಲ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದರ ನೀರಿನ ಪಸೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಉಪ್ಪಿನಕಾಯಿ ನೀವು ಏನು ಮಾಡ್ತಿರೋ ಅದು ಬೇಗ ಹಾಳಾಗಿಬಿಡುತ್ತೆ. ಇವಾಗ ಎಲ್ಲ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳುವಾಗ ನಿಮಗೆ ಬೇಕಾದಷ್ಟು ಪೀಸ್ಗಳನ್ನು ಇದರಲ್ಲಿ ನೀವು ಮಾಡ್ಕೋಬಹುದು. ದೊಡ್ಡ ನಿಂಬೆ ಹಣ್ಣಿದ್ದರೆ ಅದರಲ್ಲಿ ನೀವು ಅರ್ಧ ಅರ್ಧದಲ್ಲಿ, ಅಂದರೆ 12 ಪೀಸ್ ಮಾಡ್ಕೋಬಹುದು. ಒಂದು ಅರ್ಧದಲ್ಲಿ 6 ಪೀಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ. ಮೀಡಿಯಂ ಗಾತ್ರದ ಎಲ್ಲಾದರೂ ನಿಂಬೆ ಹಣ್ಣು ಇದ್ದರೆ ಅದನ್ನು ನೀವು 4 ಪೀಸು ಮಾಡ್ಕೋಬಹುದು. ಇದನ್ನು ಯಾವ ಸೈಜಿಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರುವಂಥದ್ದು. ಹಾಗೆಯೇ ಅದರಲ್ಲಿರುವಂತಹ ಎಲ್ಲ ಬೀಜಗಳನ್ನು ನೀಟಾಗಿ ತೆಕ್ಕೋಬೇಕು. ಒಂದು ಬೀಜ ಕಹಿ ಇರುತ್ತೆ, ಇನ್ನೊಂದು ಅದು ಉಪ್ಪಿನಕಾಯಲ್ಲಿ ಮಧ್ಯೆ ಮಧ್ಯದಲ್ಲಿ ಸಿಕ್ಕಿದರೆ ಚೆನ್ನಾಗಿರೋದಿಲ್ಲ. ಸೊ ಎಲ್ಲ ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ನಾನು ನೀಟಾಗಿ ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವ ಪ್ರೊಸೀಜರ್, ಅಂದರೆ ಯಾವ ಮೆಥಡ್ನ ತೋರಿಸ್ತಾ ಇದ್ದೀನೋ ಈ ಸೇಮ್ ಮೆಥಡಲ್ಲಿ ನೀವು ಯಾವುದೇ ಉಪ್ಪಿನಕಾಯಿನ ಮನೆಯಲ್ಲಿ ಹಾಕ್ಬೋದು, ಹಾಗೆಯೇ ಸ್ಟೋರ್ ಕೂಡ ಮಾಡಿಡ್ಬೋದು. ಇಲ್ಲಿ ನಾನು ಒಂದು ಗ್ಲಾಸ್ ಜಾರ್ ತಗೊಂಡಿದ್ದೀನಿ ನೋಡಿ. ಗ್ಲಾಸ್ ಜಾರ್ ಏನಂದರೆ ಹೀಟ್ ರೆಸಿಸ್ಟೆಂಟ್, ಅಂದರೆ ಅದರಲ್ಲಿ ನಿಮಗೆ ಹೀಟ್ ಅಬ್ಸಾರ್ಬ್ ಆಗೋದಿಲ್ಲ, ಹಾಗಾಗಿ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ಸೊ ಯಾವುದಾದ್ರೂ ಬರಣಿ ಅಥವಾ ಗ್ಲಾಸ್ ಜಾರ್ನ ನೀವು ತಗೊಂಡು ಸ್ವಲ್ಪ ಸ್ವಲ್ಪ ಇವಾಗ ಆ ನಿಂಬೆ ಹಣ್ಣನ್ನು ಕಟ್ ಮಾಡಿರುವಂಥದ್ದನ್ನು ಹಾಕ್ಕೋಬೇಕು. ಒಂದು ಕಾಲು ಭಾಗದಷ್ಟು ಹಾಕಿ ಅದಕ್ಕೆ ನಾನಿಲ್ಲಿ ಪುಡಿ ಉಪ್ಪನ್ನೇ ತಗೊಂಡಿದ್ದೀನಿ. ಹಿಮಾಲಯನ್ ರಾಕ್ ಸಾಲ್ಟ್ ಇದೆಯಲ್ಲ, ಆ ಟಾಟಾ ಕಂಪನಿದು ನಾನು ಅದನ್ನು ತಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಫುಲ್ಲು ಉಪ್ಪನ್ನು ಹಾಕಿದ್ಮೇಲೆ ಮತ್ತೆ ಅದರಲ್ಲಿ ನೀವು ನಿಂಬೆ ಹಣ್ಣನ್ನು ಹಾಕಬೇಕು. ಹಾಗೆಯೇ ಒಂದ್ಸಲ ಹಾಕಿದ್ಮೇಲೆ ಮತ್ತೆ ಅದರಲ್ಲಿ ಉಪ್ಪನ್ನು ಹಾಕಿ ಇವಾಗ ಉಳಿದಿರುವಂತಹ ನಿಂಬೆ ಹಣ್ಣಿನ ಪೀಸ್ಗಳೇನಿದ್ದಾವೆ ಅದೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಇಲ್ಲಿ ಬಳಕೆ ಮಾಡಿದ್ದೀನಿ. ಸೊ ಈ ಥರ ಉಪ್ಪನ್ನೆಲ್ಲ ಹಾಕಿಟ್ಮೇಲೆ ಇದನ್ನು ಟೈಟಾಗಿ ಮುಚ್ಚಳನ ಮುಚ್ಚಿ ಇದನ್ನು ಮಿನಿಮಮ್ ಒಂದು 10 ದಿನ ಬಿಟ್ಬಿಡಬೇಕು. ಅಂದರೆ ಆ ನಿಂಬೆ ಹಣ್ಣಿನ ಮೇಲ್ಭಾಗ ಏನಿದೆ, ಸಿಪ್ಪೆ ಏನಿದೆ, ಅದು ಸಾಫ್ಟ್ ಆಗೋ ತನಕ. ಸೊ ಇವಾಗ 10 ದಿನ ಆಗಿದೆ, ಆದಮೇಲೆ ಅದರಲ್ಲಿ ನೀವು ನೋಡ್ತಾ ಇರಬಹುದು ಫುಲ್ ಹಾಕಿದ್ದೆ ನಾನು, ಅದು ಇನ್ನೂ ಸ್ವಲ್ಪ ಕೆಳಗೋಗಿದೆ. ಹಾಗೆಯೇ ಆ ನಿಂಬೆ ಹಣ್ಣು ಏನಿದೆ ಅದು ಕರೆಕ್ಟಾಗಿ ಸಾಫ್ಟ್ ಆಗಿದೆ. ಸೊ 10 ದಿನ ಬಿಟ್ಟಾದಮೇಲೆ ಇವಾಗ ಇದಕ್ಕೆ ಬೇಕಾದಂತಹ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇದನ್ನು ಒಂದು 2-3 ನಿಮಿಷ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಕಲ್ಲರ್ ಕಂಪ್ಲೀಟ್ ಚೇಂಜ್ ಆದಮೇಲೆ ಇವಾಗ ಸೇಮ್ ಪ್ಯಾನಿಗೆ ನಾನು 2-2.5 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಎಣ್ಣೆಯಲ್ಲಿ ಹೇಗೆ ಒಡೆಯುತ್ತೋ ಅದೇ ಥರ ನಿಮಗೆ ರೋಸ್ಟ್ ಮಾಡುವಾಗ ಕೂಡ ಒಡೆಯುತ್ತೆ. ಸೊ ಅದು ಒಡೆದಾದಮೇಲೆ ಅದನ್ನು ತೆಗೆದು ಇವಾಗ ಸೇಮ್ ಪ್ಲೇಟಿಗೆ ನೀವು ಹಾಕ್ಕೋಬೇಕು. ಇವಾಗ ಇಲ್ಲಿ 1 ಟೀಸ್ಪೂನಷ್ಟು ಮಾತ್ರ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ ಒಂದು 30 ಸೆಕೆಂಡ್ ಹುರಿದ್ರೆ ಸಾಕು, ನೀವು ಜಾಸ್ತಿ ಟೈಮ್ ಅದನ್ನು ಹುರಿಬೇಕು ಅಂತಿಲ್ಲ. ಹಾಗೆಯೇ ಅದು ತುಂಬ ಚೆನ್ನಾಗಿ ಅದರದ್ದು ಟೆಕ್ಸ್ಚರ್ ಬರಲಿಕ್ಕೆ ಇಲ್ಲಿ 2 ಟೇಬಲ್ಸ್ಪೂನಷ್ಟು ನಾನು ಕಡಲೆಬೇಳೆನ ಉಪಯೋಗ ಮಾಡಿದ್ದೀನಿ. ತುಂಬ ಜನ ಕಡಲೆಬೇಳೆ ಹಾಕೋದೇ ಗೊತ್ತಿರೋದಿಲ್ಲ, ಹಾಗೆಯೇ ಕಡಲೆಬೇಳೆ ಹಾಕೋದಿಲ್ಲ. ಬಟ್ ಹಾಕಿ ನೋಡಿ, ಅದರಿಂದ ಟೇಸ್ಟ್ ಏನು ಡಿಫ್ರೆಂಟ್ ಆಗೋದಿಲ್ಲ, ಬಟ್ ಅದರದ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಇಲ್ಲಿ ಒಂದು 30-35 ಬ್ಯಾಡಗಿ ಮೆಣಸುಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಬ್ಯಾಡಗಿ ಮೆಣಸುಗಳು, ಹಾಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ. ಸಣ್ಣದಾದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಹಾಗೆಯೇ ಯಾರಿಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಬೇಕಂತಿರೋ ಅವರು ಒಂದು 10 ಬ್ಯಾಡಗಿ ಮೆಣಸನ್ನು ಕಮ್ಮಿ ಮಾಡಿ 10 ಗುಂಟೂರು ಮೆಣಸನ್ನು ಹಾಕ್ಕೋಬಹುದು. ಸೊ ಇವಾಗ ಎಲ್ಲ ರೋಸ್ಟ್ ಮಾಡಿ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಪೌಡರ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಲೈಟಾಗಿ ತರಿ ತರಿಯಾಗಿರಬೇಕು ಈ ಥರ. ಈ ಪೌಡರ್ ರೆಡಿ ಮಾಡ್ಕೋಬೇಕು ನೀವು. ಪರ್ಫೆಕ್ಟಾಗಿ ಸೂಪರ್ಬ್ ಆದಂತಹ ಉಪ್ಪಿನಕಾಯಿ ನೀವು ಮನೆಯಲ್ಲಿ ಮಾಡಬೇಕು ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ಇವಾಗ ನಾನು ಆ ಡಬ್ಬದಲ್ಲಿಟ್ಟಿರುವಂತಹ ಎಲ್ಲ ನಿಂಬೆ ಹಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲಲ್ಲಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮಾಡಿರುವಂತಹ ಪೌಡರ್ ಪೂರ್ತಿಯಾಗಿ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಉಪ್ಪಿನ ನೀರೆಲ್ಲಾದರೂ ನಿಮಗೆ ಕಮ್ಮಿ ಆಯಿತು, ಅದು ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದರೆ ನೀವು ಬಿಸಿ ಮಾಡಿ ಆರಿಸಿದಂತಹ ಸ್ವಲ್ಪ ನೀರಿನ ಇದಕ್ಕೆ ಸೇರಿಸ್ಕೋಬಹುದು. ಏನು
ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಲ್ಲದನ್ನು ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಲ್ಲಿ ಕಷ್ಟ ಆಯಿತು ಅಂತ ನಾನಿಲ್ಲಿ ಎರಡು ಸ್ಪೂನನ್ನು ಬಳಕೆ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಮಾಡಿದಂತಹ ಮಸಾಲ ಎಲ್ಲ ನಿಂಬೆಹಣ್ಣಿಗೂ ನೀಟಾಗಿ ಅಂಟ್ಕೋಬೇಕು. ಇವಾಗ ನೀವು ಅದರದ್ದು ಕಲರ್ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆಯೇ ಆ ಉಪ್ಪಿನಕಾಯಿ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಸೊ ಇದಕ್ಕಿವಾಗ ಒಂದು ಒಗ್ಗರಣೆಯನ್ನು ಕೊಡೋಣ. ಇಲ್ಲಿ ನಾನು ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ 1/4 ಕಪ್ 3/4 ಕಪ್ ಎಲ್ಲ ಎಣ್ಣೆ ಹಾಕ್ತೀರಾ, ಅಷ್ಟು ಬೇಕು ಅಂತಿಲ್ಲ. ಹಾಗೆಯೇ ಅಷ್ಟು ಹಾಕಬೇಡಿ, ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕ್ಕೊಂಡು 1 teaspoon ಅದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆ ಒಡೆದಾದ ಮೇಲೆ ಆ ಎಣ್ಣೆನ ತಣ್ಣಗೆ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಈ ಥರ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದ್ಸಲ ಎಲ್ಲ ಉಪ್ಪಿನಕಾಯಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ, ನಾನಿಲ್ಲಿ ನೀರನ್ನು ಸೇರಿಸಿಲ್ಲ, ಬಟ್ ನಾನು ಹಾಕಿರುವಂತಹ ಉಪ್ಪೆ ಅದಕ್ಕೆ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ನೀವು ಒಂದು ಗಾಳಿ ಆಡದಂತಿರುವಂತಹ ಜಾರಲ್ಲಿ, ಗ್ಲಾಸಿನ ಜಾರಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕಲ್ಲಿ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಬೇಗ ಅದು ಹೀಟನ್ನು ಹೇಳ್ಕೊಂಡು ಕೆಟ್ಟೋಗ್ಬಿಡುತ್ತೆ. ಸೊ ನಾನು ಯಾವುದ್ರಲ್ಲಿ ಫಸ್ಟ್ ಹಾಕಿಟ್ಟಿದ್ನೋ ಅದೇ ಜಾರಲ್ಲಿ ಇವಾಗ ನಾನು ಹಾಕಿಡ್ತಾ ಇದ್ದೀನಿ. ಒಂದು ಅದ್ಭುತವಾದಂತಹ ಉಪ್ಪಿನಕಾಯಿ ಇದು. ಹಾಗೆಯೇ ಇದು ಟ್ರೆಡಿಷ್ನಲಿ ಮಾಡಿರೋದ್ರಿಂದ ಇಲ್ಲಿ ನಾನು ಯಾವುದೇ ಪ್ರಿಸರ್ವೇಟಿವ್ ಅಂದರೆ ಕೆಮಿಕಲ್ಗಳ ಹಾಗೆಯೇ ಬಣ್ಣಗಳ ಬಳಕೆ ಮಾಡಿಲ್ಲ. ಇದು ಸ್ವಲ್ಪ ಲೈಟಾಗಿ ಕಹಿ ಇರುತ್ತೆ, ಯಾಕಂದರೆ ಮೊದಲೆಲ್ಲ ಉಪ್ಪಿನಕಾಯಿ ಆ ಥರನೇ ಇರ್ತಾ ಇತ್ತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.